ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಿಎಂಎಸ್. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಎತ್ತಂಬಡಿ ಗ್ರಾಮದಲ್ಲಿರುವಂತಹ ಕೆಂಪರಾಜು ಅವರ ಒಂದು ಕೋಳಿ ಫಾರ್ಮ್ ಬಂದಿದ್ದೀನಿ. ಇವರು ಯಾವ ರೀತಿಯಾದ ಕೋಳಿಯನ್ನು ಸಾಕಿದರೆ ಮತ್ತು ಇದರ ಒಂದು ಆದಾಯ ವೆಚ್ಚಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆದ್ರೆ ಕೆಂಪರಾಜು ಅವರು ಈ ಒಂದು ವಿಡಿಯೋಗೆ ಬರೋಕ್ಕಾಗಲಿಲ್ಲ, ಹಾಗಾಗಿ ಅವರ ಕೆಲಸಕಾರ ಇದ್ದಾರೆ, ಅವ್ರ ಜೊತೆಯಲ್ಲಿ ಈ ಒಂದು ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದೆ ಸರ್? ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದಾರೆ. ಈ ಒಂದು ಕೋಳಿ ಫಾರ್ಮ್ ನ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೊಡಿ, ಜೊತೆ ಕೋಳಿ ಫಾರ್ಮ್ ನ ಮಾಡ್ಬೇಕಂತ ಯಾಕೆ ಅನಿಸ್ತು, ಇದ್ರಲ್ಲಿ ಏನು ಆದಾಯ ಇದೆಯಾ? ಸರ್, ಈ ಟೈಮು ಚಳಿಗಾಲ ಬೇಸಿಗೆಗಾಲ ಆ ತರ ಅಂತ ಇರುತ್ತಿದ್ರಲ್ಲಿ. ಈಗ ಚಳಿಗಾಲದಲ್ಲಿ ಕೋಳಿ ಹೋಗಲ್ಲ, ಮೀಡಿಯಂ ಹೋಗುತ್ತೆ ಮಾರ್ಟಾಲಿಟಿ. ಈಗ ಬೇಸಿಗೆಗಾಲ ಬಂತು ಅಂದ್ರೆ ಇವತ್ತು ಒಂದ್ ಕೋಳಿ ಇದ್ದು ನಾಳೆ ಹತ್ತು ಕೋಳಿ ಆಗುತ್ತೆ. ಬೇಸಿಗೆ ಹೆವಿ ಬಿಸಿಲಿಗೆ ಕೋಳಿ ಸಹಿತೆ. ಈಗ ಈ ಕೋಲ್ಡ್ ವೆದರ್ ಏನು ಅಂತಂದ್ರೆ ನಾವು ಏನು ಆಂಟಿಬಯೋಟಿಕ್ ಹಾಕಬೇಕು ಆ ಟೈಮ್ಗೆ ಆ ಟೈಮ್ಗೆ ಒದಗಿಸ್ಕೊಟ್ರೆ ಅದು ಕೋಳಿ ಚೆನ್ನಾಗಿರುತ್ತೆ. ಈಗಲೂ ಮಾರ್ಟಾಲಿಟಿ ಆಗುತ್ತೆ, ಆದ್ರೆ ಕೋಲ್ಡ್ ಅಲ್ವಾ, ತಾರ್ಪಲ್ ತಗೋಬೇಕು, ತಾರ್ಪಲ್ ಎತ್ತಬೇಕು. ಈಗ ಬೆಳಿಗ್ಗೆ ಸಾಯಂಕಾಲ ಗಂಟೆ ಇವೆಲ್ಲ ನೋಡ್ತಾ ಇರ್ಬೇಕು, ಅಲ್ಲಲ್ಲೇ ಫಾರಂ ನೋಡ್ತಾ ಇದ್ರೆ ಕೋಳಿ ಕುಂತ್ಕೋಬಿಟ್ರೆ ವೀಕ್ ಆಗುತ್ತೆ ಅನ್ಬಿಟ್ಟು ನಾವು ನೋಡ್ತೀವಿ. ಚೆನ್ನಾಗಿ ಎಲ್ಲ ನೋಡ್ಕೋಬೇಕು ಸರ್ ಕೋಳಿ. ಒಟ್ಟು ಆದಾಯ ಇದೆ ಇದರಿಂದ? ಸರ್ ಇದೆ, ಮಾಡ್ಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟೇ ನಮ್ಗೆ ಆದಾಯ ಇದ್ರಲ್ಲಿ. ನಾವು ಬಂಡವಾಳ ಹಾಕುದಲ್ಲ, ಅದನ್ನ ನಾವು ಏನು ಅವನ್ನೆಲ್ಲ ನೀಟ್ ಆಗಿ ನೋಡ್ಕೋಗ್ತಿವೋ ಅದ್ರ ಮೇಲೆ ಸರ್. ಇದರಲ್ಲಿ ತಳಿಗಳಂತ ಏನೋ ಬರುತ್ತೆ, ಒಂದೇ ತರ ಬರುತ್ತಾ ಬೇರೆ ಬೇರೆ ತಳಿಗಳು? ಸರ್ ಎಲ್ಲಾ ತಳಿನೂ ಇದೆ. ಇದು ಬಾಯ್ಲರ್, ಈಗ ನಾವ್ ವಿಎಚ್ಎಲ್ ಹಾಕಿರೋದು, ವೆನ್ಕಬ್ ಸುಗುಣ ಇದೆ. ನಮ್ಗೆ ಆ ತರದ ಅನುಭವ ಬೇಡ, ನಮ್ಗೆ ಸುಗುಣದು ಇದೆ. ನಾವು ಒಂದ್ ಬ್ಯಾಚ್ ಇದ್ರಲ್ಲಿ ಒಂದ್ ಸ್ವಲ್ಪ ನೋವು ತಿನ್ಬಿಟ್ಟು ಅದ್ ಬೇಡ. ನಾವ್ ಯಾವಾಗ್ಲೂ ವೆನ್ಕಬ್ ಹಾಕು ಸರ್. ಇದು ಮಾಡಿದ್ರೆ ತುಂಬಾ ಅನುಕೂಲ ಆಗಿದೆ, ಈ ಒಂದು ವೆದರ್ ಗೆ ಸೂಟಬಲ್ ಆಗುತ್ತೆ. ಹೌದು ಸರ್. ಇವಾಗ ಈ ಒಂದು ಮರಿಗಳನ್ನ ನೀವು ಎಲ್ಲಿಂದ ತರ್ತೀರಿ, ಮರಿಗೆ ಎಷ್ಟು ರೇಟ್ ಕೊಡ್ತಾ ಇರ್ತೀರಿ? ಸರ್ ಎಲ್ಲಾ ತರದಲ್ಲೂ ಬೇರೆ ಬೇರೆ ಇರುತ್ತೆ. ಈಗ ಈ ರೇಟ್ 30 ರೂಪಾಯಿ ರೇಟ್ ಇದೆ. ಈಗ 30 ರೂಪಾಯಿ ರೇಟ್? 30 ರೂಪಾಯಿ ಒಂದು ಮರಿಗೆ. ಒಂದ್ ಮರಿಗೆ 40 ರೂಪಾಯಿ 45 ರೂಪಾಯಿ ಆಗುತ್ತೆ ರೇಟ್. ಎಷ್ಟು ರೇಟ್? 45 ರೂಪಾಯಿ. ಈಗ ನೀವು ಅಲ್ಲಿಂದ ಮರಿ ತರ್ತೀರಲ್ವಾ, ತಂದು ಇಲ್ಲಿ ಸಾಕಿ ಎಷ್ಟು ತಿಂಗಳಿಗೆ ನೀವು ಮಾರ್ತೀರಿ? ಸರ್ 40 ದಿನಕ್ಕೆ ಹೋಗುತ್ತೆ. 40 ದಿನಕ್ಕೆ ಹೆವಿ ಅಂದ್ರೆ 45 ದಿನ. ಈಗ ನೀವು ಮರಿ ತಂದಿರ್ತೀರಿ, ದೊಡ್ಡದಾದ್ಮೇಲೆ ಎಷ್ಟು ಕೆಜಿ ಬರುತ್ತೆ? ಸರ್ ಮ್ಯಾಕ್ಸಿಮಮ್ ಅಂದ್ರೆ 2.5 ಕೆಜಿ. 40 ದಿನ ಸಾಕತ್ತೆ, 2.5 ಕೆಜಿ ಬರುತ್ತೆ ಸರ್. 2.5 ಕೆಜಿ ಬರುತ್ತೆ. ಇದರಲ್ಲಿ ಗಿರಿರಾಜ ಅವೇನೋ ಸಾಕ್ತೀರಾ? ಇಲ್ಲ ಸರ್, ಇಲ್ಲ ಸರ್, ಬಾಯ್ಲರ್ ಬಿಟ್ಟಿನ. ಓಕೆ, ಈಗ ತಂದಿರುವಂತ ಮರಿಗಳಿಗೆ ಎಷ್ಟು ತಿಂಗಳಾಗಿದೆ ಟೋಟಲಿ? ಈಗ 27 ದಿನ ಸರ್, 1.5 ಇದೆ. 27 ದಿನ ಆಗಿದೆ. ಹೌದು. ಇದಕ್ಕೆ ಏನಾದ್ರೂ ಇವಾಗ ನೀವು ಮೇವು ಅವು ಏನು ಕೊಡೋದಾದ್ರೆ ಯಾವ ರೀತಿ ಕೊಡ್ತೀರಿ? ಈಗ ಸರ್ ಫೀಡರ್ ಇದೆ. ಇದ್ರಲ್ಲಿ ಫೀಡ್ ಇದ್ರ ಈ ಫೀಡರ್ ಇದೆ. ಬೆಳಿಗ್ಗೆ ಹಾಕಿದ್ರೆ, ಇವತ್ತಿನ ಬೆಳಿಗ್ಗೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ಹಾಕ್ತೀರಿ. ಇದ್ರೊಳಗೆ ಹಾಕ್ಬಿಡ್ತೀರಾ? ಇಲ್ಲಿ ಬಂದ್ ಬಂದ್ ಮೈ ಕಳ್ತವೆ. ಇದಕ್ಕೆ ನೀರೆಲ್ಲ ಹೇಗೆ ವ್ಯವಸ್ಥೆ ಮಾಡ್ತೀರಿ? ನಿಪ್ಪಲ್ ಇದೆ ಸರ್, ಕುದಕ್ಕೆ ನೀರು ಬರುತ್ತೆ. ಈ ರೀತಿ ಬರುತ್ತೆ? ಹೌದು, ಕಂಪನಿ ಹೆಂಗ್ ಮಾಡುತ್ತೋ ಅದನ್ನ ನಾವು ಮುಂದಕ್ಕೆ ನಡ್ಸ್ಕೊಯ್ತಾ ಇದೀವಿ. ನಾವು ಮಾಡೋಕಾಗಲ್ಲ ಅಂತ. ಹೌದು. ಇಲ್ಲಿ ಹಾಕಿದ ತಕ್ಷಣ ಅಲ್ಲಿ ಕೆಳಗಡೆ ಮೇಲ್ಗಡೆ ಫೀಡ್ ಹಾಕ್ತಿವಿ, ಕೆಳಗಡೆ ಫೀಡ್ ತಿಂತೀವಿ. ಈಗ ಕೆಳಗಡೆ ಏನೇನು ಹಾಕಿದ್ರಲ್ಲ, ಏನಿದು? ಇದು ಭತ್ತ ದೊಡ್ಡ ಸರ್. ಇದು ಭತ್ತ ದೊಡ್ಡದು? ಯಾಕೆ ಆ ತರ ಹಾಕ ಸರ್? ಹೀಟಿಂಗ್ ಬರ್ಬೇಕು. ಹೀಟಿಂಗ್ ಬರ್ಬೇಕು ಅಂದ್ರೆ ಬೆಚ್ಚಗೆ ಇರ್ಬೇಕು ಮರಿಗಳು ಅಂತ ಹೇಳ್ತಾ ಇದ್ದೀವಿ. ಗಲೀಜಾದದ್ದು ಕಾಲಾಡ್ಬೇಕು. ನಾವು ಕಾಲಾಡ್ಬೇಕು. ಈಗ ಗೊಬ್ಬರ ಎಲ್ಲಿರ್ತೀರಾ ಅಥವಾ ಹೇಗೆ ಅಂತ? ಸರ್ ಮಾರಿದ್ರೆ ಮಾರ್ತೀವಿ, ಇಲ್ಲ ನಮ್ ಜಮೀನ್ ಐತಿ, ಜಮೀನ್ ಹಾಕೊಡ್ತೀರಿ. ಕೋಳಿನ ಎಷ್ಟು ಹೆಂಗ್ ಕೊಡ್ತೀರಿ ರೇಟು? ಈಗ ನೀವು ಕೊಡೋದಾದ್ರೆ ಇಲ್ಲಿಂದ ತಗೊಂಡಾಗ ನೀವೇ ಹಾಕ್ತೀರಾ ಅಥವಾ ಅವ್ರ ಏನಾದ್ರು ಬಂದ್ ತಗೊಂಡೋಗ್ತಾರ? ಸರ್ ನಮ್ಮ ಓನರ್ ಇದಾರಲ್ಲ, ಓನರ್ ಡಿಸ್ಟ್ರಿಬ್ಯೂಟರ್. ಓಕೆ. ನಾವು ಕೋಳಿ ಸಾಕೋದು, ಕೋಳಿ ನಾವು ಸಾಕದ್ದು ಇವತ್ತಿಗೆ 35 ದಿನದಿಂದ 40 ದಿನಕ್ಕೆ ಇರುತ್ತಲ್ಲ, 5 ದಿನ. 5 ದಿನದಲ್ಲಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ. ಟೋಟಲ್ ಇಲ್ಲಿ ಎಷ್ಟು ಕೋಳಿ ಇದೆ? 2000 ಕೋಳಿ. 2000 ಕೋಳಿ ಇದೆ. ಆ ಒಟ್ಟಿನಲ್ಲಿ ಈ ರೀತಿಯಲ್ಲಿ ವ್ಯವಸ್ಥಿತವಾಗಿ ರೀತಿಯಲ್ಲಿ ಒಂದು ಶ್ರದ್ಧೆಯಿಂದ ಕಷ್ಟಪಟ್ಟು ಮಾಡೋದಾದ್ರೆ ಒಂದು ಒಳ್ಳೆ ಆದಾಯನ ನೋಡಬಹುದು. ಇದ್ರಲ್ಲಿ ಏನಾದ್ರು ಕಾಯಿಲೆಗಳು ರೋಗಗಳೇನು ಬರುತ್ತೆ? ಬರುತ್ತೆ. ಆ ಟೈಮ್ ಬಂದದ್ದ ನಾವೇ ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೋಬೇಕು. ಈಗ ಹೇಗೆ ಮಾಡ್ತೀರಿ? ಯಾವ್ದಾರ ರೀತಿ ರೋಗ ಬಂದಿರುತ್ತೆ? ಆಕ್ಟಿವ್ ಕೋಳಿನೇ. ಆಕ್ಟಿವ್ ಕೋಳಿಗಳೇ ಇರೋದು. ಏನಾರ ಈಗ ಗೊರಕೆ ಸೌಂಡ್ ಬರುತ್ತೆ ಕೋಳಿಗೆ, ಆಂಟಿಬಯೋಟಿಕ್ ಹಾಕಿ ಹಾಕ್ತೀವಿ. ನಾವು ಆಂಟಿಬಯೋಟಿಕ್ ಹಾಕೋದು. ಅದು ಯಾವ ರೀತಿ ಹಾಕ್ತೀರಿ ಸರ್? ಸೆಟ್ಅಪ್ ಹಾಕ್ಸಿದೆ ಅಲ್ಲಿದೆಯಾ? ಸೆಟ್ಅಪ್ ಹಾಕ್ಸಿದೆ. ಸೆಟ್ಅಪ್ ಹಾಕ್ಸಿಲ್ಲ ಅಂದ್ರೆ ಡ್ರಮ್ ಮಡಿಕೋತೀವಿ, ಇಲ್ಲ ಅಂದ್ರೆ ಮೇಲ್ಗಡೆ 500 ಲೀಟರ್ ಟ್ಯಾಂಕ್ ಇದೆ. ನಾರ್ಮಲ್ ವಾಟರ್, ಪ್ಲೇನ್ ವಾಟರ್ ಕ್ಲಿಯರ್ ಮಾಡಿ 500 ಲೀಟರ್ಗೆ ಸಿಂಪಡಿಸ್ಕೋತೀವಿ. ಕೆಲವರೆಲ್ಲ ಈಗ ಶೆಡ್ ಮಾಡಿದ್ರಲ್ಲ ನೀವು, ಸಿಮೆಂಟ್ ಇಂದ ಮಾಡಿದಿರಿ. ಹೌದು. ಕೆಲವರೆಲ್ಲ ಇದ್ರಲ್ಲಿ ಮಾಡ್ತಾರೆ, ಶೀಟ್ ಗಳಲ್ಲಿ ಮಾಡ್ತಾರೆ, ನೀವು ಸಿಮೆಂಟ್ ಇಂದ ಯಾಕೆ ಮಾಡಿದಿರಿ ಸರ್? ಅವತ್ತು ಅನ್ನಿಸ್ತು, ಇವೆಲ್ಲ 10 ವರ್ಷ 10 ರಿಂದ 15 ವರ್ಷ ಶೆಡ್ಗಳು ಅವತ್ ಮಾಡ್ಕೊಂಡ್ರು. ಅವತ್ತು
ಗಾಳಿ ಹೊರಗಿಂದ ಗಾಳಿ ಒಳಗ್ ಬರಕ ಬರೋದಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾವ ಕೂಡ ಅವುಗಳು ಏನು ಬರದ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಿ, ಅದರ ಸುವಜಿತವಾಗಿದೆ. ಟೋಟಲ್ ಎಷ್ಟಿಂದ ಎಷ್ಟು ಮಾಡಿದ್ರಿ ಶೆಡ್ ಸರ್? ಇದು 28 260 260 ಇದೆ, 28 ಅಗಲ ಇದೆ, 260 ಫುಲ್ ಲಂಸಮ್ಮಾಗಿ ಇರುವಂತದ್ದು, ದೊಡ್ಡದಾಗಿ ಮಾಡಿರುವಂತದ್ದು ನೀವು. ಈ ಟೋಟಲ್ ಈ ಒಂದು ಅಲ್ಗೂರು ಸುತ್ತಮುತ್ತ ಈ ಮಳವಳ್ಳಿ ಪೂರ್ತಿ ಸರೌಂಡಿಂಗ್ ಎಲ್ಲ ನೀವೇನ ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಈಗ ಸರ್? ಅಲ್ಗೂರು ಆಡ್ಲಿ ಹೋಟೆಲ್ ಸರೌಂಡಿಂಗ್ ಅಂದ್ರೆ ಅಲ್ಗೂರು ಸರೌಂಡಿಂಗ್. ಈಗ 4-6 ಗಾಡಿ ತಿರ್ಗಾಡ್ತವೆ. ಈಗ ನಾವ್ ಬೇರೆದ್ ಮಾತಾಡಕ್ ಆಗಲ್ಲ, ಇದ್ರದ್ದು ಒಂದು ಇದ್ರದೇ ಮಾತಾಡ್ಬೇಕು. ಈಗ ಅವ್ರದ್ದು ಕಮಿಟ್ಮೆಂಟ್ ಇರುತ್ತಲ್ಲ, ಅವ್ರ ಗಾಡಿಲಿ ಚಿಕ್ಕಪ್ಪ ದೊಡ್ಡಪ್ಪ ಅವ್ರು ತಿಳ್ಕೊತಾರೆ, ಅವ್ರು ಹಾಕ್ಸ್ಕೊಬಿಡ್ತಾರೆ. ಒಟ್ಟಿನಲ್ಲಿ ಅಲ್ಗೂರು ಆಡ್ಲಿ ಈ ಕಡೆ ಸುತ್ತಮುತ್ತ ರೌಂಡಿಂಗ್ ಎಲ್ಲ. ಒಂದು ಕೋಳಿಗೆ ಎಷ್ಟಂಗ್ ಮಾರ್ಬೋದು ನೀವು ರೇಟ್? ಈಗಿನ ರೇಟಲ್ಲಿ ಈಗಿನ ಪೇಪರ್ ರೇಟಲ್ಲಿ ಏನಿರುತ್ತೆ ಅದು ಮಾರ್ತಾರೆ. ಈಗ ಇವತ್ತಿನ ರೇಟು 120 ಇವತ್ತಿನ ಕೋಳಿ ಮಾರಕ್ಕ 2.5 ಕೆಜಿ ಅವರೇಜ್ ಬಂತು ಅಂದ್ರೆ 300 ರೂಪಾಯಿ ಆಗುತ್ತೆ ಒಂದು ಕೋಳಿ. ಈಗೆಲ್ಲ ಖರ್ಚೆಲ್ಲ ಕಳೆದು ಈಗ ಒಂದು ಕೋಳಿ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಖರ್ಚೆಲ್ಲ ಕಳೆದು ಎಷ್ಟಾದೇ ಆಗ್ಬೋದು? ಖರ್ಚೆಲ್ಲ ಕಳೆದ ಹೇಳೋದಾದ್ರೆ ನಾವು ಈಗ ಒಂದು ಹೊಸದಾಗಿ ಏನಾದ್ರು ನಮ್ಮ ವೀಕ್ಷಕರೇ ನೋಡ್ಬಿಟ್ಟು ಈ ತರ ಒಂದು ಕೋಳಿ ಫಾರ್ಮ್ ಮಾಡ್ಬೇಕು, ಬೇರೆ ಅವ್ರವ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡ್ಬೇಕು ಅಂತ ಅನ್ನುವಂಥವ್ರಿಗೆ ಈಗ ತಪ್ಪಾಗಿ ಮಾಹಿತಿ ಬೇಡ, ಅಂದ್ರೆ ನಾವು ಸುಳ್ಳು ಮಾಹಿತಿ ಕೊಡೋದು ಬೇಡ, ಅಥವಾ ಅವರು ಕೂಡ ಡಿಸಪಾಯಿಂಟ್ ಆಗೋದು ಬೇಡ. ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅನ್ನೋದ್ರೆ ಈಗ ಮಾಡ್ಬೇಕೋ ಮಾಡಬಾರ್ದು, ಒಂದು ಆದಾಯ ಇದೆಯಾ, ಒಂದು ಕೆಜಿ ಕೋಳಿಗೆ ನಾವು ಎಷ್ಟು ಆದಾಯವನ್ನು ಮಾಡ್ಬೋದು ಅನ್ನೋದ್ ಬಗ್ಗೆ ಒಂದು ಸ್ವಲ್ಪ ಹೇಳಕ್ಕಾಗತ್ತೆ ಸರ್? ಇವತ್ತಿನ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಇವತ್ತಿನ ಮಾರ್ಜಿನ್ಲಿ 15 ರೂಪಾಯಿ ಸಿಕ್ಬೋದು ಸರ್ ಒಂದು ಕೆಜಿಗೆ. ಒಂದು ಕೆಜಿ ಕೋಳಿಗೆ 15 ರೂಪಾಯಿ ಖರ್ಚೆಲ್ಲ ಕಳೆದು ನಮ್ಗೆ ಆದಾಯ ಸಿಗ್ಬೋದು. ಹೌದು, ಅಲ್ಲಿವರೆಗೆ ನಾವು ಖರ್ಚು ಅಂತ ಎಷ್ಟು ಮಾಡಿರ್ತೀವಿ ಒಂದು ಕೋಳಿಗೆ ಈಗ ಖರ್ಚು ಅಂತ ಎಷ್ಟಾಗಿರ್ತದೆ? ಈಗ 90 ರೂಪಾಯಿ 95 ರೂಪಾಯಿ ಬಿದ್ದಿದೆ ಸರ್. ರೈಟ್, ಇವತ್ತೊಂದು ಇದ್ರಲ್ಲಿ ನಮ್ದು ಕೋಳಿ ಲೆಕ್ಕಾಚಾರ ಮರಿ ಲೆಕ್ಕಾಚಾರ ಜಲ್ದು ಫೀಡ್ ಎಲ್ಲ ಸೇರಿ 95 ರೂಪಾಯಿ ಬೀಳುತ್ತೆ. ಈಗ ನೀವು ಫೀಡ್ ಅಂತ ಏನ್ ಹೇಳಿದ್ರೆ ಏನೇನೆಲ್ಲ ಫೀಡ್ ಕೊಡ್ತೀರಿ ಅದಕ್ಕೆ ಸ್ವಲ್ಪ ತೋರಿಸ್ಬೋದು ಅದನ್ನ ಸರ್? ಇದು ಈ ಫೀಡ್ಗಳಿಲ್ಲ, ಈಗ ಫಿನಿಶರ್ ಒಂದೇ ಇರೋದು. ಫಿನಿಶರ್ ಇದು ಸರ್? ಫಿನಿಶರ್ ಸರ್ ಇದು ಮೊದ್ಲೇ ಫ್ರೀ ಸಾರ್ಡರ್ ಬರುತ್ತೆ, ನುಚ್ಚು ತೀರ ಬರುತ್ತೆ ಫ್ರೀ ಸಾರ್ಡರ್, ಇಲ್ಲೇ ನೋಡ್ಕೊಳ್ಳಿ ಈ ರೀತಿ ಇದೆ. ಇದು ಫ್ರೀ ಸಾರ್ಡರ್ ಇದು ನೋಡಿ ಸರ್, ಫ್ರೀ ಸಾರ್ಡರ್ ಇದು ಈ ರೀತಿ ಇರುತ್ತೆ ಅದರಲ್ಲೇ ಸರ್. ಅದೇ ಫಿನಿಶರ್ ಅದು, ಇಲ್ಲಿ ನೋಡ್ಕೊಳ್ಳಿ ಫ್ರೀ ಸಾರ್ಡ್ ಇದು ಫಿನಿಶರ್. ಒಟ್ಟಲ್ಲಿ ತಂದಾಗಿಂದ ಇಲ್ಲಿವರೆಗೂ ಕೂಡ ಒಂದು 40-45 ದಿನದಲ್ಲಿ ನೀವು ಮಾರೋ ರೀತಿಯಲ್ಲಿ ಬಂದ್ಬಿಡಿ ಸರ್. 40-45 ಏನ್ ತೊಂದರೆ ಇರೋದು, ಹಾಗಾಗಿ ಹೆಚ್ಚು ಕಾಯಿಲೆಗಳು ಇದಕ್ಕೇನು ಬರೋದಿಲ್ಲ, ಬಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತೀವಿ. ದೂರ ಊರಿಂದ ಆಚೆ ಐತಲ್ಲ, ಊರಿಂದ ಹೊರಗಡೆ ಔಟ್ ಸೈಡ್ ಇದ್ಮೇಲೆ ಅಂತದ್ ಅಟ್ಯಾಚ್ ಆಗಲ್ಲ, ಅದಕ್ಕೆ ದೂರ ಇರ್ಬೇಕು, ಊರಿಂದ ಆಚೆ ಇರ್ಬೇಕು. ಈಗ ನೀವು ಈಗ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಈಗ ಒಂದು ಕೋಳಿ ಫಾರ್ಮ್ ಬಂದ್ರೆ ನೀವು ಬಂದ ತಕ್ಷಣ ದಿನಚರಿ ಅಂತ ಏನೇನು ಮಾಡ್ತೀವಿ ಬೆಳಿಗ್ಗೆ ಅಂದ್ರೆ ಸಂಜೆವರೆಗೆ ಏನೇನೆಲ್ಲ ಕೆಲಸ ಮಾಡ್ತೀವಿ ಸರ್? ಬೆಳಿಗ್ಗೆ ಬಂದ್ವಾ ಬೆಳಿಗ್ಗೆ ಮರಿ ಬುಡಿತದಿಂದ ಹೋಗ್ಲಾ ಇಲ್ಲ ಇದು ಈ ಮರಿ ಟೋಟಲಿ ನೀವು ನಮ್ಮ ಸಮಗೆ ಏನೇನೆಲ್ಲ ಮಾಡ್ತೀವಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ಈ ಕೋಳಿ ಫಾರ್ಮ್ಗೋಸ್ಕರ ಏನೇನೆಲ್ಲ ಮಾಡ್ತೀವಿ ಸರ್? ಬೆಳಿಗ್ಗೆಯಿಂದ ಬೆಳಿಗ್ಗೆ ಮರಿತವಿಂದ ಲೆಕ್ಕ ಕಳಿ. ಓಕೆ, ಇವತ್ತು ಮರಿ ಬಂತ, ಮರಿ ಬಂದು ಫುಲ್ಲು ಓವರ್ ಹೀಟ್ ಇರಬೇಕು, ಓವರ್ ಹೀಟ್ ಇರಬೇಕು. ನಮ್ಗೆಷ್ಟು ಮರಿ ಸಾಕ್ತೀವೋ ಅದ್ರ ಮೇಲೆ. ಈಗ 2000 ಮರಿ ಸಾಕ್ತೀವ, 50 ಅಡಿ ಉದ್ದ, 28 ಅಡಿ ಆಗಲ್ಲ, ಸೇಮ್ ಇರುತ್ತೆ 28 ಅಷ್ಟಕ್ಕೆ ಮಾಡ್ಕೋತೀವಿ ಬ್ರೂಡಿಂಗ್. ಓಕೆ ಆಯ್ತಾ. 2 ಹೀಟ್ರ್ ತಗೋತೀವಿ, ಕರೆಂಟ್ ಹೀಟ್ರು 2. 3 ಟಿನ್ ಬಿಡ್ತೀವಿ, ಇಡ್ಲಿಟ್ಟಿನ 3. ಅದೆಲ್ಲ ತೋರಿಸ್ಬೋದ ನೀವು ಎಲ್ಲಿ ಎಲ್ಲ ಇದೆಯಾ ಸರ್? ಮುಂದೆ ಅಲ್ಲಿ ಆ ಕಡೆ ಮರಿ ಬರಲಿಲ್ಲ ಅಂತಂದ್ರೆ ಖಾಲಿ ಜಾಗ ತೋರಿಸಿ, ಖಾಲಿ ಜಾಗ ತೋರಿಸಿ, ಖಾಲಿ ಜಾಗ. ಇನ್ನ ಮರಿ ಬಂದಿಲ್ಲ. ಈಗ ಲೈಟ್ ಎಲ್ಲ ಬಿಟ್ಟಿರೋದಕ್ಕೆ ಒಂದ್ ಸ್ವಲ್ಪ ಹೀಟ್ ಆಗ್ಲಿ ಅಂತ ನಾನು ಸರ್. ಯಾವ ಸರ್ ಲೈಟ್ ಎಲ್ಲ ಬಿಟ್ಟಿದ್ರಲ್ಲ ಇವೆಲ್ಲ ಸ್ವಲ್ಪ ಹೀಟ್ ಆಗ್ಲಿ ಅಂತ ಸರ್. ಬೆಳಕ್ಕೆ ಇದು ಹೀಟಿಂಗ್ ಮಾತ್ರ ಇಲ್ಲ ಒಳಗೆ, ಬರೀ ಬೆಳಕ್ಕೆ ಇದು. ಇದೇನ್ ಹೇಳಿದ್ರು ಸರ್ ನೀವು? ಸರ್ ಇದು ಬ್ರೂಡಿಂಗ್, ಇದು ಬ್ರೀಡಿಂಗ್ ಮಾಡ್ಕೊಳ್ಳೋ ಬ್ರೂಡಿಂಗ್ ಮರಿಗೆ ಮರಿಗೆ ಒಂದ್ 2000 ಮರಿಗೆ 28 ಅಡಿ ಆಗಲ್ಲ, 50 ಅಡಿ 28 ಅಡಿ ಆಗ್ಲ, 28 ಅಡಿ ಉದ್ದ ಮಾಡ್ಕೋತೀವಿ, ಉದ್ದ ಮಾಡ್ಕೋತೀವಿ 2. ಈಗ 2 ಮಾಡ್ಕೊಳ್ಳೋದು, 4 ಫೋಕಸ್, ಈ ತರ ಫೋಕಸ್ ಲೈಟ್, 4 ಫೋಕಸ್ ಲೈಟ್ ಹಾಕೋತೀವಿ ಈ ರೀತಿ. ಹೌದು, ಈ ರೀತಿ ಅಂದ್ರೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತಲ್ಲ ಹಾಗಾಗಿ ಸ್ವಲ್ಪ ಇದಾಗಿರ್ಲಿ ಅಂತ ಹೇಳಿ. ಹೌದು ಹೌದು. ಮತ್ತೆ ಇದೇನಿದು
ಆರು ಅದು ಯಾವ್ದು? ಅದು ಸೆಟ್ ಅಪ್ ಸರ್, ಸೆಟ್ ಅಪ್ ನೀರು. ಇದು ನೀರು, ಇದು ನೀರು, ನೀರ್ ಬರಕ್ಕೆ ಇದು ನೀರ್ ಬರಕ್ಕೆ ಸ್ವಲ್ಪ ತೋರಿಸಿದ್ರೆ ಅದನ್ನು ಇದ್ರಲ್ಲಿ ನೀರ್ ಬರುತ್ತೆ. ಇದ್ ನೀರು, ಇದು ನೀರ್ ಕುಡಿಬೇಕಲ್ಲ ಇದು ಕೋಳಿ. ಇದಕ್ಕೆ ನಾವು ಮೆಡಿಸಿನ್ ಹಾಕ್ಬೇಕಾದ್ರು, ವ್ಯಾಕ್ಸಿನ್ ಹಾಕ್ಬಿಡ್ಬೇಕಾದ್ರು ಇದಕ್ಕೆ. ಅಂದ್ರೆ ವ್ಯಾಕ್ಸಿನ್ ಹಾಕ್ಬೇಕಾದ್ರೆ ಏನು ಇಂಜೆಕ್ಷನ್ ಏನು ಹಾಕುವ ಅವಶ್ಯಕತೆ ಇಲ್ಲ. ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಅದೆಂಗು ನೀರು ಕುಡಿಯುತ್ತೆ, ಅದ್ರ ಮುಖಾಂತರನೇ ಅದಕ್ಕೆ ವ್ಯಾಕ್ಸಿನ್ ಆದಂಗೆ ಆಗುತ್ತೆ. ಆ ರೀತಿಯಲ್ಲಿ ಮಾಡ್ತೀರಿ. ಮತ್ತೆ ಇನ್ನೇನೆಲ್ಲ ಮಾಡ್ತೀರಿ ನೀವು? ಇದಾಯ್ತು, ಉಂಡೆ ಬಲ್ಬ್ ಹಾಕ್ತಿವಿ. ಉಂಡೆ ಬಲ್ಬ್ ಹಾಕಿ, ಉಂಡೆ ಬಲ್ಪ್ ಈಟಿಂಗ್ ಸರ್, ಅದು ಕೂಡ ಈಟಿಂಗ್. ಈಟಿಂಗ್ ಈ ತರ ಬಲ್ಬ್ ಕೂಡ ಈಟಿಂಗ್. ಫೋಕಸ್ ಎಲ್ಲ ಕವರ್ ಮಾಡಿರೋದು ಸ್ವಲ್ಪ ಈಟ್ ಹೊರಗಡೆ ಹೋಗ್ಬಾರ್ದು. ಹೌದು, ಗಾಳಿ ಆಚೆಗೆ ಹೋಗ್ಬಾರ್ದು. ಏಳು ದಿನ ಎಂಟು ದಿನ ಈ ಟೈಮಲ್ಲೆಲ್ಲ, ಏಳು ದಿನ ಎಂಟು ದಿನ ಹೊರಗಡೆಯಿಂದ ಈಚ್ ಹೊರಗಡೆಯಿಂದನು ಒಳಕ್ ಬರಬಾರ್ದು, ಒಳಗಿಂದ ಹೊರಕ್ ಹೋಗ್ಬಾರ್ದು ಕೋಲ್ಡ್ ಚಳಿಗಾಲದಲ್ಲಿ. ಬ್ಯಾಸ್ಕೆಲ್ಲ ನಾಲ್ಕು ದಿನ ಐದು ದಿನಕ್ಕೆಲ್ಲ ತಾರ್ಪಲ್ ಇಳಿತೀವಿ, ತಾರ್ಪಲ್ ಎಂಟು ದಿನ ಗಂಟ ಬಿಡಲ್ಲ ತಾರ್ಪಲ್. ಈಗ ಇದನ್ನ ಪ್ರೆಸ್ ಮಾಡಿದ ತಕ್ಷಣ ನೀರ್ ಬರುತ್ತೆ. ಹೌದು, ಈಗ ಹೌದು ಈ ಮರಿಗೆ ಒಂಥರ ಎಲ್ಲ ಅಡ್ವಾನ್ಸ್ ಆಗಿ ಒಂಥರ ನ್ಯೂ ಟೆಕ್ನಾಲಜಿ ರೀತಿಯಲ್ಲಿ ಮಾಡಿದ್ರೆ, ಒಂದು ಸೋಜಿ ರೀತಿಯಲ್ಲಿ ಮಾಡಿದ್ರೆ. ಹೌದು, ಮತ್ತೆ ಇನ್ನೇನೆಲ್ಲ ಮಾಡ್ತೀರಿ ನೀವು ಇದಕ್ಕೆ? ಇದಕ್ಕೆ ಅದ್ ಮರಿ ಬಂದಾಗ ಇದೆಲ್ಲ ಕೆಳಗಡೆ ಆಸ್ಕೆ ಹಾಕೋ, ಆಸ್ಕೆ ಇದೆಲ್ಲ ಇದು ಈಗ ಬ್ಲೀಚಿಂಗು ಗೀಚಿಂಗ್ ಎಲ್ಲ ಹಾಕಿ ಬ್ಲೀಚಿಂಗ್ ಹಾಕೋಬೇಕು. ಬ್ಲೀಚಿಂಗು ಇರುವೆಗಳು ಬರಬಾರ್ದು ಅಂತ. ಹೌದು, ಇದಾಕಿ ಮೇಲ್ಗಡೆ ಅದ್ರ ಮೇಲ್ಗಡೆ ಪೇಪರ್ ಹಾಕಿ ಸೈಡ್ಗೆಲ್ಲ ಇದು ಹೊಡಿತೀವಿ ರೇಕು. ಬರೀ ಆಚ್ಕೋಬಾರ್ದು, ಎರಡು 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 ಕನ್ನದ ಅಳತೆಗೆ 2000 ಇದು 2000 ಲೆವೆಲ್ಗೆ ಎರಡು ಕನ್ನಕ್ಕೆ ಹಾಕೋತೀವಿ ಒಂದ್ ಐದು ದಿನಕ್ಕೆ. ಐದು ದಿನ ಆದ್ಮೇಲೆ ಹದಿನಾಲ್ಕು ದಿನ ಗಂಟ ನಾಲ್ಕು ಕನ್ನಕ್ಕೆ ಹಾಕೋತೀವಿ. ಸರಿ, ಹದಿನಾಲ್ಕು ದಿನ ಗಂಟ, ಹದಿನಾಲ್ಕು ದಿನ, ಹದಿನಾಲ್ಕು ದಿನ ಅದು ಎರಡನೇ ಸೆಕೆಂಡ್ ವ್ಯಾಕ್ಸಿನ್ ಆಗೋಯ್ತಿಲ್ಲ, ಹದಿನಾಲ್ಕು ಹದಿನೈದು ಹದಿನಾರು ದಿನ ಗಂಟೆ ಇರುತ್ತೆ ಮರಿಯಲ್ಲಿ. ಅದಾದ್ಮೇಲೆ ನೆಕ್ಸ್ಟ್, ಈಗ ನೀವು ಸ್ಟಾರ್ಟಿಂಗ್ ಮರಿ ತಂದ ತಕ್ಷಣ ಇಲ್ಲಿ ಬಿಡ್ತೀರಿ? ಮರಿ ತಂದ ತಕ್ಷಣ ಇಲ್ಲಿ ಮರಿ ಬಂದ ತಕ್ಷಣನೇ ಇಲ್ಲಿ ಒಂದು ಆಸ್ಕೆ ರೀತಿ ಎಲ್ಲ ರೆಡಿ ಮಾಡಿ, ಮತ್ತೆ ಏನು ನೀವ್ ಹೇಳಿದ್ರಲ್ಲ ಡಿಟಿಪಿ ಬೋರ್ಡ್ ಏನು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನೀಟಾಗಿ ಲ್ಯಾಂಪ್ ಗಳನ್ನ ಹಾಕ್ಬಿಟ್ಟು ಸ್ವಲ್ಪ ಹೀಟ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಇದ್ರದ್ದು ಇಡ್ಲು ಟಿನ್ ಮಾಡ್ತೀವಲ್ಲ, ಇಡ್ಲು ಟಿನ್ ಎಲ್ಲ ಮಾಡ್ತೀರಿ ಹೋಟೆಲ್ ಸುತ್ತ ಎಲ್ಲೂ ಕೂಡ ಲೀಟ್ ಆಗಿರುವಂತದ್ದು ಹೊರಗಡೆ ಹೋಗ್ಬಾರ್ದು, ಎಲ್ಲ ಬೆಚ್ಚಗಿರ್ಬೇಕು. ಆ ಒಂದ್ ಸಂದರ್ಭದಲ್ಲಿ ಅಕಸ್ಮಾತ್ ಏನೋ ಕೋಲ್ಡ್ ಇದ್ದಾರೆ ಮರಿಗಳು ಸುತ್ತ ಬಿಡ್ತವೆ. ಇದು ತಂದಾಗಿಂದ ಈಟ್ ಎಷ್ಟು ದಿನ ವರ್ಗ ಕೊಡ್ತೀರಿ? ಹದಿನೈದು ದಿನ ಅಂತ ಹೇಳಿ. ಈಗ ಇದು ಇಡ್ಲಿದು ಎಂಟು ದಿನ ಗಂಟೆ ಇರುತ್ತೆ. ಮುಂದ್ಗಡೆ ಹೋಗ್ಬೇಕು, ಮುಂದ್ಗಡೆ ಹೋಗ್ಬೇಕು. ಈ ಕಡೆ ಹೋಗ್ಬೋದಾ? ಈ ಕಡೆ, ಈ ಕಡೆ ಇಲ್ಲ, ರೋಡ್ ಸೈಡ್ ಆ ಕಡೆ ಮಡ್ಗಿದೀನಿ. ಇಲ್ಲೆಲ್ಲ ಖಾಲಿ ಆಗಿದೆ, ಇಲ್ಲಿ ಇಡ್ಲಿ ಮೂಟೆ ಖಾಲಿ ಆಗಿದೆ. ರೋಡ್ಗೆ ಹೋಗ್ಬೇಕು, ರೋಡ್ಗೆ ಹೋಗ್ಬೇಕು. ಸ್ವಲ್ಪ ಅದನ್ನ ಸ್ವಲ್ಪ ತೋರಿಸ್ಬಿಟ್ರೆ ನಮ್ಮ ವೀಕ್ಷಕರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಏನಾಗಿರುವಂತದ್ದು ಕಾಯಿಲೆ? ಇಲ್ಲ ಸರ್, ಇಲ್ಲ ಸರ್, ಹ್ಯಾಂಡಿಕ್ಯಾಪ್ ಇದು, ಹ್ಯಾಂಡಿಕ್ಯಾಪ್, ವಾಟರ್ ಪ್ರಾಬ್ಲಮ್. ನಿಪ್ಪಲ್ ಇಟ್ಕಿಲ್ಲ, ಇದು ನಿಪ್ಪಲ್ಲು, ನೀರ್ ಇಟ್ಕಿಲ್ಲ, ನೀರ್ ಇಟ್ಕಿಲ್ಲ. ಹತ್ತು ಸತ ಬೇರೆ ಅದಕ್ಕೆ ಸಮಸ್ಯೆ ಆಗುತ್ತಲ್ಲ, ಇದೊಂದು ಕೋಳಿ ನೋಡ್ಕೊಂಡ್ರೆ ಬೇರೆ ಸಮಯ ಕೋಳಿಗೆ ಸಮಸ್ಯೆ. ಹೌದೌದು, ಖಂಡಿತ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕುಡಿತಾ ಇದ್ದಾರೆ. ಹೌದು, ಇಲ್ಲಿ ಮೇವು ಈ ತರ ತಿನ್ನುತ್ತೆ. ಎಲ್ಲ ಒಂಥರ ಅಡ್ವಾನ್ಸ್ ಆಗಿ ಮಾಡಿದ್ರಿ ಸರ್? ಕೂತು ಇವೆಲ್ಲ ಮಾಡ್ಲಿಲ್ಲ ಅಂತಂದ್ರೆ ಜನ ಜನ ಬಳಗದ ನೀರು ಕುಡಿತಾ ನೋಡಿ ಅಂತ ತೆಗಿರಿ ಸರ್. ಸರ್, ಈಗ ನೀವು ನೀರಿಗೆ ವ್ಯವಸ್ಥೆ ಈ ರೀತಿ ಮಾಡಿದಿರಾ? ಮೇಲ್ಗಡೆ ಐಟ್ ಒಂದ್ ಹದಿನೈದು ಅಡಿ ಮೇಲ್ಗಡೆ ಐತೆ, ಸೆಡ್ ಲೆವೆಲ್ ಐತೆ. ಅಲ್ಲಿಂದ ಪೈಪ್ ಲೈನ್ ಐತೆ, ಪಿವಿಸಿ ಪೈಪ್ ಲೈನ್ ಮುಖಾಂತರ ಬರುತ್ತೆ, ಸೆಟ್ ಅಪ್ ಬಾಕ್ಸ್ ಬರುತ್ತೆ. ಸೆಟ್ ಅಪ್ ಬಾಕ್ಸ್ ನೀವು ತೋರಿಸಿದ್ರಲ್ಲ, ಸೆಟ್ ಅಪ್ ಬಾಕ್ಸ್ ಅಲ್ಲಿಗೆ ನೀವು ವ್ಯಾಕ್ಸಿನ್ ಹಾಕ್ಬೇಕಾದ್ರೆ ಹಾಕ್ತೀರಿ. ಎಲ್ಲಾ ಇದರ ಚಾನೆಲ್ ಮುಖಾಂತರ ನೀರು ಹೋಗುತ್ತೆ. ಹೌದು, ಈ ವೇಸ್ಟೇಜ್ ನೀರೆಲ್ಲ ಹೋಗುತ್ತೆ ಇಲ್ಲಿ ಆಚೆ ಹೊರಗಡೆ ಇದ್ರ ಮುಖಾಂತರ. ಹೌದು, ಇಲ್ಲಿ ಇಲ್ಲಿ ಹೊರಗಡೆ ಇದೆ ನೋಡಿ, ಸ್ವಲ್ಪ ತೋರಿಸಿ ಸರ್ ಅದನ್ನು. ನಮ್ಗೆ ಏನ್ ಹೋಗುತ್ತೆ ಅಂತಂದ್ರೆ ಅಲ್ಲಿ ನೀರ್ ಬರುತ್ತಲ್ವಾ, ಇಲ್ಲಿ ಇದ್ರ ಮುಖಾಂತರ ವೇಸ್ಟೇಜ್ ವಾಟರ್ ಬಂದ್ಬಿಡುತ್ತೆ. ವೇಸ್ಟೇಜ್ ವಾಟರ್ ಇಲ್ಲಿ ಬಂದ್ಬಿಡುತ್ತೆ. ಈ ರೀತಿ ವೇಸ್ಟೇಜ್ ವಾಟರ್ ಬರುತ್ತೆ. ಹೌದು ಸರ್, ಈ ರೀತಿ ಬರುತ್ತೆ. ಇದ್ಲೇ ಏನೋ ತೋರಿಸ್ತೀನಿ ಅಂತಂದ್ರೆ ಸರ್, ಇದ್ಲು ಸರ್ ಬನ್ನಿ. ತುಂಬಾ ದೊಡ್ಡದಾಗಿದೆ ಸರ್. ಸರ್ ಮಾಡ್ಲೇಬೇಕು ಸರ್. ಸಿಕ್ಕಾಪಟ್ಟೆ ದೊಡ್ಡದಾಗಿ ಹೇಳ್ಬೇಕು ಅಂತಾರೆ, ಇಲ್ಲಿಂದ ಅಲ್ಲಿವರೆಗೂ ಅಂತಾರೆ ತುಂಬಾ ಲೆಂತಿ ಇದೆ ಇದು. ನಾವು ಕಂಪನಿ ಕೊಟ್ರೆ ಬೇರೆ ಇರುತ್ತೆ ಸರ್. ಈಗ ಓನ್ ಅಲ್ವಾ ನಾವು, ಎರಡು ಬ್ಯಾಚು ಮೂರು ಬ್ಯಾಚು ಡಿವೈಡ್ ಮಾಡ್ಕೊಬಿಡ್ತೀವಿ. ಹೌದು, ಒಳಗೆ ಇಟ್ಕೊತಿದ್ದು ಹೊರಗೆ ಒಳಗೆ ಇಟ್ಕೊಂಡು ರೂಮ್ ನೆನ್ನೆ ಕ್ಲೀನ್ ಮಾಡಿದ್ವಲ್ಲ, ಇದ್ಲ ಹಾಕಿ ಕವರ್ ಮಾಡ್ತೀವಿ. ಇದನ್ನ ಹಾಕೋ ಪರ್ಪಸ್ ಏನಕ್ಕೆ ಸರ್? ಇದು ಈಟಿಂಗ್ ಸರ್, ಇದು ಈಟ್ ಆಗುತ್ತೆ, ಈಟ್ ಆಗುತ್ತೆ ಅಂತ. ಸೌದೆ ಇದ್ಲು, ಸೌದೆ ಇದ್ಲು. ಹೌದು, ಈಟ್ ಆಗುತ್ತೆ, ಈಟ್ ಆಗೋದಿಕ್ಕಂತ ಮಾಡಿರುವಂತದ್ದು. ಹೌದು, ನಾವು ಡೀಲರು. ಡೀಲರ್ ಅಂತಂದ್ರೆ ನಾವು ಫಾರ್ಮರ್ ಹತ್ರ ಕೋಳಿ ತಗೊಂಡು ಅದನ್ನ ಅಂಗಡಿಗಳಿಗೆ ಹಾಕ್ತಿವಿ.
ಯಾವ ತರ ಅಂಗಡಿಗಳಿಗೆ ಹಾಕ್ತಿವಿ ಅಂತಂದ್ರೆ ನಮ್ಗೆ ಪ್ರತಿದಿನ ಇಷ್ಟ ಆರ್ಡರ್ ಅಂತ ಬರುತ್ತೆ. ನಮ್ಮ ಹತ್ರ ಒಬ್ರು ರೈಟರ್ ಇರ್ತಾರೆ, ನಮ್ಮ ರೈಟರ್ ಇದಾರೆ, ಅವ್ರ ರೈಟರ್ ಏನ್ ಮಾಡ್ತಾರೆ ಪ್ರತಿ ಒಂದು ಅಂಗಡಿಗೂ ಫೋನ್ ಮಾಡ್ಬಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಆರ್ಡರ್ ಬೇಕು ಅಂತ ಕೇಳ್ತಾರೆ. ಅವ್ರ ಹತ್ರ ಇಷ್ಟಿಷ್ಟು ಬಾಕ್ಸ್, ಕೆಲವರು ಬಾಕ್ಸ್ ಲೆಕ್ಕದಲ್ಲಿ ಹೇಳ್ತಾರೆ, ಕೆಲವರು ಕೆಜಿ ಲೆಕ್ಕದಲ್ಲಿ ಹೇಳ್ತಾರೆ. ಸೊ ಬಾಕ್ಸ್ ಲೆಕ್ಕದಲ್ಲಿ ಅಂತಂದ್ರೆ ಈ ತರ ಬಾಕ್ಸ್ ಗಳಲ್ಲಿ ತಗೊಂಡೋಯ್ತೀವಿ ಫಾರಂಗೆ. ನಾವ್ ಹೆಂಗ್ ಕೋಳಿ ತುಂಬತೀವಿ ಅಂತಂದ್ರೆ ಸುಗುಣ ಕಂಪನಿಲಿ ಕೋಳಿ ತುಂಬತೀವಿ, ಆಮೇಲೆ ಸ್ಕೇಮ್ ಅಲ್ಲಿ ಕೋಳಿ ತುಂಬತೀವಿ. ಅವ್ರ ನಮ್ಮ ಓನರ್ ಆರ್ಡರ್ ಮಾಡಿರ್ತಾರೆ ಇಷ್ಟು ಬಾಕ್ಸ್ ಅಂತ, ಟೋಟಲ್ ಆರ್ಡರ್ ತಕೊಂಡು ಅಲ್ಲಿ ಇಂತ ಸ್ಪಾಟು ಅಂತ ಹೇಳ್ತಾರೆ. ದೂರ ಇದ್ರೆ 12 ಗಂಟೆ 1 ಗಂಟೆ ಎಲ್ಲ ಹೋಯ್ತಿವಿ, ಸ್ವಲ್ಪ ಹತ್ರದಲ್ಲಿ ಇದ್ರೆ 3 ಗಂಟೆ 2 ಗಂಟೆಗೆ ಹೋಗ್ತಿವಿ. ಅಕಸ್ಮಾತ್ ಹತ್ರದಲ್ಲಿ ಇದ್ರು ಕೂಡ ಯಾರಿಗಾದ್ರೂ ಮದುವೆ ಆರ್ಡರ್ಗಳು, ನಿರ್ಬಿ ಆರ್ಡರ್ಗಳು, ತಿಥಿ ಆರ್ಡರ್ಗಳು ಅಂತ ಇದ್ದಾಗ ಅವ್ರಿಗೆ 4 ಗಂಟೆಗೆ 3 ಗಂಟೆಗೆ ಕೊಡ್ಬೇಕಾಗತ್ತೆ 200 ಕೆಜಿ 300 ಕೆಜಿ ಆರ್ಡರ್ ಇದ್ದಾಗ. ಅವಾಗ್ಲೂ ಬೇಗ ಹೋಯ್ತಿವಿ 12 ಗಂಟೆ 10 ಗಂಟೆ. ಕೆಲವು ಸತಿ ನೈಟ್ ಊಟ ಮಾಡ್ಕೊಂಡು ಹೋಗಿ ಫಾರಮಲ್ಲೇ ಮಲ್ಕೊಂಡ್ಬಿಡ್ತೀವಿ. ಮಲ್ಕೊಂಡು 1-2 ಅವರ್ ಮಲಗಿದ್ದು ಆಮೇಲೆ ಎದ್ದು ಕೋಳಿ ತುಂಬಿಕೊಂಡು ಹಿಂಸೆ ಲೇಟ್ ಆಗ್ಬಿಡ್ತದೆ, ಕೆಲವರು ಇದು ಗೊತ್ತಿರಲ್ಲ, ಅಡ್ರೆಸ್ಗಳು ಗೊತ್ತಿರಲ್ಲ, ಕನ್ಫ್ಯೂಸ್ ಆಗ್ಬಾರ್ದು ಅಂದ್ಬಿಟ್ಟು ಬೇಗ ಹೊರಟೋಗ್ಬಿಡ್ತೀವಿ. ಹೊರಟೋಗ್ಬಿಟ್ಟು ತುಮಕ ಬಂದು ಅಂಗಡಿಗಳಿಗೆ ಯಾರ್ಯಾರು ಎಷ್ಟೆಷ್ಟು ಹೇಳಿರ್ತಾರೆ ಅವ್ರಿಗೆ ಬಿಲ್ ಬರೆದ್ಬಿಟ್ಟು ಕೋಳಿ ಅವ್ರವ್ರಿಗೆ ಎಷ್ಟೆಷ್ಟು ಬಾಕ್ಸ್ ಕೇಳಿರ್ತಾರೆ ಅಷ್ಟೆಷ್ಟು ಬಾಕ್ಸ್ ಹಾಕ್ಕೊಡ್ತೀವಿ ಸರ್. ಇದು ನಮ್ದು ಡಿಸ್ಟ್ರಿಬ್ಯೂಟರ್ ಕೆಲಸ ಇಷ್ಟು. ಕೋಳಿ ಹೆಂಗ್ ತಗೊಳ್ತೀರಿ, ಯಾವ ರೇಟಲ್ಲಿ ತಗೊಳ್ತೀರಿ ಅಂತ ಅದೇನು ಮಾಹಿತಿ ಇಲ್ಲ ಅಷ್ಟು ನಮ್ಗೆ. ಅದ್ರ ನಮ್ಮ ಅಂದಾಜು ಎಷ್ಟು ಹೇಳ್ಬೋದು ನೀವು? ಅಂದಾಜು ಅಂದ್ರೆ ಅದು ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ಅದು ಅದು ನಮ್ಮ ರೈಟರ್ ಇಲ್ಲಾಂದ್ರೆ ನಮ್ಮ ಓನರ್ ಹತ್ರ ಕೇಳಿದ್ರೆ ಅವರು ಡೀಟೇಲ್ ಆಗಿ ಹೇಳ್ತಾರೆ. ಒಟ್ಟಿನಲ್ಲಿ ನೀವು ಇಲ್ಲಿ ಕೋಳಿ ಫಾರ್ಮ್ ಬರ್ತೀರಿ, ನಿಮ್ಮ ಓನರ್ ಏನ್ ಹೇಳ್ತಾರೆ ಎಷ್ಟು ಕೋಳಿ ತಗೊಳ್ಳಿ ಅಂತ ಹೇಳಿ? ನಮ್ ಜೊತೆ ಒಬ್ರು ರೈಟರ್ ಇರ್ತಾರೆ, ರೈಟರ್ ಇರ್ತಾರೆ, ನಾವು ಹೋಯ್ತಿವಿ. ರೈಟರ್ ಇಷ್ಟು ಬಾಕ್ಸ್ ಅಂತ ಹೇಳಿರ್ತಾರೆ. ಒಂದು ಬಾಕ್ಸ್ಗೆ ಕೋಳಿ 2.5 ಕೆಜಿ ಮೇಲಿದ್ರೆ 12 ಕೋಳಿ ತುಂಬುತ್ತೀವಿ. 12 ಕೋಳಿ, 2 ಆರ್ವೇಜ್ ಕೋಳಿ 2.5 ಇದ್ರೆ 12 ಕೋಳಿ ತುಂಬುತ್ತೀವಿ. 2.5, 200 ಆರ್ವೇಜ್ ಕೋಳಿ ಬಂದ್ರೆ 13 ಕೋಳಿ ತುಂಬುತ್ತೀವಿ. ಇನ್ನೂ 3 ಕೆಜಿ ಎಷ್ಟು ಬಂತು ಅಂತಂದ್ರೆ 9 ಕೋಳಿ 11 ಕೋಳಿ ತುಂಬುತ್ತೀವಿ. ಈಗ ನೀವು ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ತುಂಬ್ತೀರಿ, ಬೇರೆ ಯಾವ್ದಿನ ಬಾಕ್ಸ್ ಅಲ್ಲಿ? ಇಲ್ಲ, ನಾವು ಫಸ್ಟ್ ಕಬ್ಬನ ಬಾಕ್ಸ್ ಎಲ್ಲ ತುಂಬ್ತಾ ಇದ್ವಿ. ಈ ಕಬ್ಬನದ ಬಾಕ್ಸ್ ನಮ್ಗೆ ಸ್ವಲ್ಪ ಕ್ಯಾರಿ ಮಾಡಕ್ಕೆ ಮತ್ತೆ ಯೂಸ್ ಮಾಡಕ್ಕೆ ಸ್ವಲ್ಪ ಭಾರ ಅನ್ಸುತ್ತಲ್ಲ, ಭಾರ ಅನ್ನೋದಕ್ಕಿಂತ ಸ್ವಲ್ಪ ಟಫ್, ಆಮೇಲೆ ಕೈ ಎಲ್ಲ ಇದು ಬಂದ್ಬಿಡ್ತಾಯ್ತು. ಅದಕ್ಕೆ ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡ್ತಿದ್ವಿ. ಆಮೇಲೆ ಪ್ಲಾಸ್ಟಿಕ್ ಬಾಕ್ಸ್ ಕಬ್ಬನದ ಬಾಕ್ಸ್ ಆದ್ರೆ ಅದೊಂದ್ರ ಮೇಲೆ ಒಂದ್ರ ಮಾತ ಕುಂತ್ಕೊಳತ್ತೆ, ಈ ತರ ಲಾಕ್ ಆಗೋದಿಲ್ಲ. ಇದಾದ್ರೆ ಲಾಕ್ ಆಗುತ್ತೆ, ಲಾಕ್ ಆಗ್ಬಿಡುತ್ತೆ. ಗಾಡಿ ಪಾಸ್ ಆಗ್ಬೇಕಾದ್ರೂ ಮಿಸ್ ಆಗಿ ಏನಾದ್ರೂ ಕ್ರಾಸ್ ಕೀಸ್ ಅಲ್ಲಿ ಇದಾದ್ರೂ ಯಾವ್ದೇ ಕಾರಣಕ್ಕೂ ಮಿಸ್ ಆಗೋ ಜಂಪ್ ಆಗೋದಿಲ್ಲ. ಹಂಗಾಗಿ ಪ್ಲಾಸ್ಟಿಕ್ ಬಾಕ್ಸ್ ನಾವು ಯೂಸ್ ಮಾಡ್ತೀವಿ. ಈಗ ಡೈಲಿ ನೀವು ಬರೋದು, ಫಾರಂ ಬರೋದು, ಕೋಳಿ ತುಂಬಿಕೊಳ್ಳೋದು, ಹೋಗೋದು, ಅಂಗಡಿಗಳಿಗೆ ಹಾಕೋದಷ್ಟೇ? ಅಷ್ಟೇ ಕೆಲಸ. ಅವ್ರು ಓನರ್ ಏನ್ ಹೇಳ್ತಾರೆ ಆ ರೀತಿ ನೀವು ಮಾಡ್ತೀರಿ. ಹೌದು, ರೇಟ್ ಬಗ್ಗೆ ಹೇಳೋದಾದ್ರೆ ಅವ್ರನ್ನೇ ಕೇಳ್ಬೇಕಾಗ. ಹೌದು, ರೈಟರ್ ಕೇಳಬೇಕು. ತಮ್ಮ ಹೆಸರು ಸರ್? ಕಾಂತರಾಜು. ಕಾಂತರಾಜ್ ಅಂತ. ಥ್ಯಾಂಕ್ ಯು ಸರ್, ತುಂಬ ಮಾತ್ರ ಮಾತಾಡಿ ಖುಷಿ ಆಯ್ತು. ಒಳ್ಳೇದಾಗ್ಲಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಈ ಒಂದು ಕೋಳಿ ಫಾರ್ಮ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನೀವು ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ಕೊನೆಯದಾಗಿ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ನಮ್ಮ ವೀಕ್ಷಕರು ಹೊಸದಾಗಿ ಏನಾದರೂ ಒಂದು ಕೋಳಿ ಫಾರ್ಮ್ ಮಾಡ್ಬೇಕು ಅನ್ನೋದಾದ್ರೆ ಅವ್ರಿಗೆ ಕಿವಿ ಮಾತಂತ ಏನು ಹೇಳೋದಕ್ಕೆ ಇಚ್ಛಪಡ್ತೀರಿ? ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಚ್ಛಪಡ್ತೀರಿ? ಸರ್, ವಿಚಾರ ಏನು ಅಂತಂದ್ರೆ, ನಾವೀಗ ಸ್ವಂತ ಮಾಡ್ತೀವಲ್ವಾ, ಸ್ವಂತ ಮಾಡೋದ್ರಲ್ಲಿ ಧೈರ್ಯ ತಗೊಂಡ್ಬಿಡ್ಬೇಕು. ಧೈರ್ಯ ತಗೊಂಡ್ಬಿಡ್ಬೇಕು ಸ್ವಂತ. ಈ ಬಂಡವಾಳ ಹಾಕ್ತೀನಿ, 1,000 ಮರೀಸ್ ಹಾಕ್ತೀನಿ ಅಂದ್ರೆ 7 ಲಕ್ಷ ಬೇಕು ಸರ್. 7 ಲಕ್ಷ ಬೇಕು. 7 ಲಕ್ಷ ಬೇಕು. ಧೈರ್ಯ ಬೇಕು. ಧೈರ್ಯ ಬೇಕು. ಈಗ ನೀವು ಕಂಪ್ಲೀಟ್ ಟೈಪ್ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ, ಕಂಪ್ಲೀಟ್ ಟೈಪ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈಗ ಸ್ವಂತ, ಈಗ ಸ್ವಂತ ಏನ್ ಮಾಡ್ತೀವ, ಸ್ವಂತ. ಈಗ ಆಗು ಹೋಗುಗಳೆಲ್ಲ ನಮ್ಮಲ್ಲೇ ಇರುತ್ತೆ. ಈಗ ಸಂಪಾದನೆ ಮಾಡಿದ್ರೆ ಬೇರೆಯವ್ರು ಕೊಟ್ಬಿಡ್ತೀವಾ? ಇಲ್ಲ, ನಮ್ ಸಂಪಾದನೆ ಮಾಡಿದ್ರೆ ನಮ್ದೇ ಇರುತ್ತೆ. ಈ ಕಂಪ್ನಿ ಕೊಟ್ರೆ ಈಗ 5 ರೂಪಾಯಿ ಕೊಡ್ತಾರೋ 6 ರೂಪಾಯಿ ಕೊಡ್ತಾರೋ, ಒಬ್ಬ ಲೇಬರ್ ಇರಿಸ್ಕಂದ್ರೆ ಕಾಸು ಖರ್ಚಾಗುತ್ತೆ. ಈಗ ನಾವು ಸ್ವಂತ ಮಾಡಿದಾಗ ಈಗ 30 ರೂಪಾಯಿ ಸಿಕ್ತು, 40 ರೂಪಾಯಿ ಸಿಕ್ತು ಕೆಜಿಗೆ ಅಂದಾಗ 1,000 ಮರಿ 2 ಟನ್ ಅಂದ್ರೆ 4 ಟನ್ 8 ಟನ್ ಆಯ್ತು. ಈ 30 ರೂಪಾಯಿ ಸಿಕ್ಬಿಡ್ತೇವೆ ಅಂತಾನೆ, 30 ರೂಪಾಯಿಗೆ ಲೆಕ್ಕ ಹಾಕ್ಬಿಡಿ. ಕೆಲವರೆಲ್ಲ ಡೀಲರ್ಶಿಪ್ ಮುಖಾಂತರ ಏನೋ ಈಗ ನಾವು ಕೋಳಿ ಮರಿನೂ ಅವರೇ ಕೊಡ್ತಾರೆ ಮತ್ತೆ ದೊಡ್ಡದ್ ಮಾಡಿ ಕೊಡೋದು ಅಷ್ಟೇನೆ, ಇನ್ನೇನಿಲ್ಲ ಅಂತ. ಕಂಪ್ಲೀಟ್ ಆಯ್ತು ಸರ್, ಕಂಪ್ಲೀಟ್ ಆಯ್ತು. ಸ್ವಂತದ್ದು ಸರ್. ಈಗ ನಮ್ಮ ವೀಕ್ಷಕರು ಯಾರು ಮಾಡೋದಾದ್ರೆ ಸ್ವಂತವಾಗಿ ಮಾಡಿ ಎಷ್ಟು ಚಿಕ್ಕದಾಗಿ ಮಾಡಿದ್ರು ಚೊಕ್ಕವಾಗಿ ಈ ಶೆಡ್ ಏನ ಮಾಡೋದಾದ್ರೆ ಒಂದು ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಂಡು ಸಿಂಪಲ್ ಆಗಿ ಆದಾಯ ಬರೋ ರೀತಿಯಲ್ಲಿ ನೋಡ್ಕೊಳ್ಳಿ, ಮತ್ತೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. 10,000 ಮರಿ ಅವ್ರು ಸಾಕೋದಕ್ಕೆ, ಅವ್ರು ಕೊಡೋದಕ್ಕೆ, ನಮ್ಮ ಜಮೀನು ಅವ್ರು ಬೇರೆಯವ್ರು ಬಿಟ್ಕೊಡೋದ್ಕಿಂತ 2,000 ಮರಿ ಸಾಕಂದ್ರೆ ಸಾಕು. ಸಂಪಾದನೆ ಇದೆ, ಮಾಡ್ಬೇಕು, ಶ್ರಮ ಬೀಳ್ಬೇಕು, ಒಂದ್ ಸ್ವಲ್ಪ ಧೈರ್ಯ ತಗೊಂಡ್ ಮಾಡ್ಬೇಕು. ಒಟ್ಟಲ್ಲಿ ನೀವು ಹೇಳ್ತಾ ಇದ್ರೆ ಈ ಕೋಳಿ ಫಾರ್ಮ್ ಮಾಡೋದ್ರಿಂದ ಆದಾಯ ಇದೆ, ಮಾಡ್ಬೋದು ಅಂತ ಹೇಳ್ತಾ ಇದ್ದೀವಿ. ಮಾಡ್ಬೇಕು ಬೇಡ ಅದನ್ನ ಹೇಳಿ? ಇಲ್ಲ, ಮಾಡ್ಬೋದು, ತೊಂದ್ರೆ ಇಲ್ಲ, ಒಂದು ಆದಾಯ ಇದೆ. ಹೌದು, ಮಾಡ್ಬೋದು ಅದ್ರಲ್ಲಿಲ್ಲ, ಅದ್ ಬೇರೆ ಮಾತಿಲ್ಲ, ಮಾಡ್ಬೋದು. ವಿಚಾರ ಏನು ಅಂತಂದ್ರೆ ಧೈರ್ಯ ತಗೊಂಡ್ ಮಾಡ್ಬೇಕು. ಧೈರ್ಯ ತಗೊಂಡ್ ಮಾಡ್ಬೇಕಷ್ಟೇ, ಯಾವ್ದಕ್ಕೆದ್ರು ಕೂಡ ಎದುರ್ಬಾರ್ದು. ಹೌದು, ಕಾಯಿಲೆಗಳು ಕೂಡ ಜಾಸ್ತಿ ಬರಲ್ಲ, ಬಂತು ಅಂತಂದ್ರು ಕೂಡ ನಾವ್ ಅದಕ್ಕೆ ಏನ್ ಮಾಡ್ಬೇಕು ನಾವು ಮಾಡ್ಬೇಕಾಗತ್ತೆ. ನಮ್ಗೆ ಆರೋಗ್ಯ ನಾವ್ ಹೇಗ್ ನೋಡ್ಕೊಳ್ತೀವಿ ಅದೇ ತರ ನಾವು ಕೋಳಿಗಳು ಕೂಡ ನಮ್ಮ ಆರೋಗ್ಯದ ಜೊತೆಗೆ ಅದಕ್ಕೂ ನೋಡ್ಕೊಳ್ತೀವಿ ಅಂದ್ರೆ ಅವು ನಮ್ನ ಕೈ ಹಿಡಿತೀವಿ ಅನ್ನುವಂಥದ್ದು ನೀವ್ ಹೇಳ್ತಾ ಇದ್ರಿ. ಹೌದು ಸರ್. ಸರ್, ನಿಮ್ ಜೊತೆ ಮಾತಾಡಿ ನನ್ಗೆ ಬಹಳ ಖುಷಿ ಆಯ್ತು. ಧನ್ಯವಾದಗಳು ಸರ್. ಒಳ್ಳೆದಾಗ.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಕೋಳಿ ಫಾರ್ಮ್ ಇಂದ ಏನೇನೆಲ್ಲ ಆದಾಯ ಮಾಡ್ಬೋದು ಅಂತ ಹೇಳಿದ ತಿಳ್ಕೊಂಡ್ರಿ ಅಲ್ವಾ. ಈಗ ಟೈ ಅಪ್ ಮಾಡ್ಕೊಳ್ಳೋದಕ್ಕಿಂತ ಈ ತರ ಓನ್ ಆಗಿ ಮಾಡಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಮರಿನೇ ತಂದು ಸಾಕಿ ಆ ಒಂದು ಒಳ್ಳೆ ರೀತಿಯಲ್ಲಿ ಆದಾಯ ಮಾಡ್ಬೋದು. ಕಾಯಿಲೆಗಳು ಕೂಡ ಬರ್ತದೆ, ಬಂದ್ರೂ ಕೂಡ ಅದಕ್ಕೇನು ಮುನ್ನೆಚ್ಚರಿಕೆಯಾಗಿ ಏನೇನೆಲ್ಲ ಮಾಡ್ಬೋದು ಅನ್ನೋದ್ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ರು. ಒಂದು ಮರಿಯಿಂದ ಒಂದು ಒಂದು ಮರಿಯಿಂದ ತಂದು ಸುಮಾರು ದೊಡ್ಡದಾಗಿ ಮಾರೋದ್ರಿಂದ ಹಿಡಿದು ಸುಮಾರು ಒಂದು ಕೋಳಿಗೆ ಒಂದು ಕೆಜಿಗೆ ಆಕ್ಚುಲಿ ಅವ್ರು ಹೇಳಿದ್ರು ಒಂದು 15-20 ರೂಪಾಯಿ ಸಿಗುತ್ತೆ ನಮ್ಗೆ ಆದಾಯನೇ, 20 ರೂಪಾಯಿ ಸಿಗುತ್ತೆ ಖರ್ಚೆಲ್ಲ ಕಳೆದು ಅಂತ ಹೇಳಿದ್ರು. ಅದೇ ರೀತಿ ನೀವು ಎಷ್ಟು ಕೋಳಿಗಳನ್ನ ಸಾಕ್ತಿರೋ ಅದ್ರ ಮೇಲೆ ನಿಮ್ಗೆ ಆದಾಯ ಬರುವಂತದ್ದು. ಇದೇ ತರ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ, ಬೇರೆ ಬೇರೆ ವಿಶೇಷವಾದಂತ ವಿಡಿಯೋಗಳನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಈ ಒಂದು ತಲುಪೋ ರೀತಿಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.